ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಅತಿಯಾಗಿ ಬಿಸಿ ಮಾಡಿ ಕಾರು ಚಲಾವಣೆ, ಕಲ್ಯಾಣಿ ಹೆಸರಿನ ಮಹಿಳೆ ಕಾರಿನಲ್ಲೇ ಸಜೀವ ದಹನ. ಉಮನಾಬಾದ್ ತಾಲೂಕಿನ ನಿರ್ಣ ಕ್ರಾಸ್ ಬಳಿ ನಡೆದ ದುರ್ಘಟನೆ. ಶಾಲಾ ಕಾಲೇಜು ಬಳಿ ಇರುವ ಪಾನ್ ಶಾಪ್ ಅಂಗಡಿಗಳ ಮೇಲೆ ದಾಳಿ. ಹುಬ್ಬಳ್ಳಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ದಂಡ ವಸೂಲಿ. ತಂಬಾಕು ಉತ್ಪನ್ನ ಮಾರಾಟ ಹಾಗೂ ಪಾನ್ ಶಾಪ್ ಅಂಗಡಿ ವಿರುದ್ಧ 36 ಕೇಸ್ ದಾಖಲು. ಮುಂಗಾರು ಬೆಳೆಗಳು ನಾಶವಾಗಿ ಅನ್ನದಾತ ಕಂಗಾಲು. ಹಿಂಗಾರು ಬೆಳೆಯನ್ನಾದರೂ ಬರುತ್ತೆ ಅನ್ನುವಷ್ಟರಲ್ಲೇ ಮತ್ತೆ ಅನ್ನದಾತನಿಗೆ ನಿರಾಸೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಆಗಿದೆ ಎಂದ ಅನ್ನದಾತ. ಉಚಿತ ಆರೋಗ್ಯ ಆಧಾರಿತ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಎಸ್ಕೆ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕ ಪ್ರವೀಣ್ ಕುಮಾರ್ ಮಾನ್ಕರ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯ ಜೇವರ್ಗಿ ಕಾಲೋನಿಯ ಎಸ್ಕೆ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಉಚಿತ ಉದ್ಯೋಗ ಆಧಾರಿತ ತರಬೇತಿಗಳು ಆರಂಭವಾಗಿವೆ. ಈ ಯೋಜನೆಗೆ 18 ವರ್ಷ ವಯೋಮಿತಿ ಹೊಂದಿದ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ ಡಿಗ್ರಿ ವಿದ್ಯಾರ್ಥಿ ಹೊಂದಿದ ಅಭ್ಯರ್ಥಿಗಳು ತರಬೇತಿಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಯ ಅಡಿಯಲ್ಲಿ 3 ತಿಂಗಳ ಕಂಪ್ಯೂಟರ್, ಸ್ಪೋಕನ್ ಇಂಗ್ಲಿಷ್ ಮತ್ತು ಇತರ ಉದ್ಯೋಗ ಆಧಾರಿತ ಕೌಶಲ್ಯ ತರಬೇತಿಗಳನ್ನು ನೀಡುವುದರ ಜೊತೆಗೆ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದರು. ಎಲ್ಲ ಕಡೆ ಇದರ ಅಡಿಯಲ್ಲಿ ನಾವು ನಿರುದ್ಯೋಗಿ ಯುವಕರಿಗೆಲ್ಲ ಉದ್ಯೋಗ ಟ್ರೈನಿಂಗ್ ಕೊಟ್ಬಿಟ್ಟು ಉದ್ಯೋಗ ಕೊಡಿಸ್ತಾ ಇದ್ದೀವಿ. ನಮ್ಮ ಕಡೆ ಇವಾಗ ಬ್ರಾಂಚಸ್ಸು ಇಲ್ಲಿ ಗುಲ್ಬರ್ಗ, ಇದರಲ್ಲಿ 3 ಬ್ರಾಂಚಸ್ ಇದ್ದಾವೆ. ಅಳ್ಳಂದಲ್ಲಿ ಒಂದಿದೆ, ಅಫಜಲ್ಪುರಲ್ಲಿ ಒಂದಿದೆ, ಗುಲ್ಬರ್ಗ ಜೋರ ಕಾಲೇಜಲ್ಲಿ ಒಂದಿದೆ, ಮತ್ತು ಇಲ್ಲಿ ನಮ್ಮ ಲಾಲ್ಗಿರಿ ಕ್ರಾಸಲ್ಲಿ ಒಂದಿದೆ. ಇವಾಗ ನಮ್ಮದು ಲಾಲ್ಗಿರಿ ಕ್ರಾಸಲ್ಲಿ ಇರೋ ಇದರಲ್ಲಿ 3 ಸೆಕ್ಟರ್ ಜಾಬ್ ರೋಲ್ ಇದೆ, ಸ್ಟಾರ್ಟ್ ಆಗಿ ಬ್ಯಾಚಸ್ಸು ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ನಾವು 18 35 ವಯೋಮಿತಿ ಇರೋ ಯಾವುದೇ ಉದ್ಯೋಗ ಇಲ್ಲಂಥ ಹುಡುಗರಿಗೆಲ್ಲ, ನಿರುದ್ಯೋಗಿಗಳಿಗೆಲ್ಲ ಉದ್ಯೋಗ ಕೊಡಿಸಿ ಕೋರ್ಸ್ ಕಲಿಸ್ಬಿಟ್ಟು ಉದ್ಯೋಗ ಕೊಡಿಸ್ತಾ ಇದ್ದೀವಿ. ಹಾಂ, ಉದ್ಯೋಗಕ್ಕಾಗಿ ಮಿನಿಮಮ್ 18 ವರ್ಷ ಆಗಿರಬೇಕು, 35 ಮ್ಯಾಕ್ಸಿಮಮ್ ಏಜ್ ಆಗಿರಬೇಕು. SSLC, PUC, ಡಿಗ್ರಿ, ಎನಿ PG, ಯಾವುದೇ ಡಿಗ್ರಿ ಕಂಪ್ಲೀಟ್ ಆಗಿದ್ರೂ ಅವ್ರು ನಮ್ಮ ಹತ್ರ ಫ್ರೀಯಾಗಿ ಅಡ್ಮಿಷನ್ ತೊಗೋಬೋದು. ಟ್ರೈನಿಂಗ್ ಅಡಿಯಲ್ಲಿ IT ಎಲೆಕ್ಟ್ರಾನಿಕ್ಸ್ ಅಂತ ಒಂದಿದೆ, ಅದರ ಅಡಿಯಲ್ಲಿ ಕಂಪ್ಯೂಟರ್ ರಿಪೇರಿ, ಕಂಪ್ಯೂಟರ್ ಇಂಗ್ಲೀಷ್ ಕಮ್ಯುನಿಕೇಷನ್, ಆಮೇಲೆ ಸಾಫ್ಟ್ ಸ್ಕಿಲ್ಲು, ಇಂಟರ್ವ್ಯೂ ಸ್ಕಿಲ್ಸು, ಪರ್ಸನಾಲಿಟಿ ಡೆವಲಪ್ಮೆಂಟು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತೀವಿ. ಈ ಸಂದರ್ಭದಲ್ಲಿ ಪ್ರವೀಣ್ ಕುಮಾರ್, ಮಾನ್ಕರ್, ಅಮರೇಶ್ ಮಾಳ ಇದ್ದರು. ಲಾಡ್ಲೆ ಮಶಾಯಕ್ ದರ್ಗಾದ 664ನೇ ಉರ್ಸ್ ಆಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಸೈಯದ್ ರಾಫ್ ಖಾದ್ರಿ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 14ನೇ ಶತಮಾನದ ಮಹಾನ್ ಸೂಫಿ ಸಂತರಾದ ಹಜರತ್ ಲಾಡಲೆ ಮಶಾಯಕ್ ಅನ್ಸಾರಿ ರಹಮತ್ತುಲ್ಲಾಹ ಅಲೈ ಅಳಂದವರ ಉರ್ಫ್ ಅತಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಇದೇ ತಿಂಗಳು 7ರಂದು ಸಂಜೆ 6 ಗಂಟೆಗೆ ಪರಂಪರೆಯಂತೆ ತಹಸೀಲ್ದಾರರು ತಮ್ಮ ಕಚೇರಿಯಿಂದ ಗಂಧೋತ್ಸವ ಮೆರವಣಿಗೆಗೆ ಚಾಲನೆಯನ್ನು ನೀಡುತ್ತಾರೆ, ಹಾಗೂ ಸಂಜೆ 5 ಗಂಟೆಗೆ ಕವ್ವಾಲಿ ಕಾರ್ಯಕ್ರಮ, ಹಾಗೂ ದಿನಾಂಕ 8ರಂದು ದೀಪೋತ್ಸವ ಆಚರಿಸಿ ರಾತ್ರಿ ವೇಳೆಯಲ್ಲಿ ದರ್ಗಾ ಆವರಣದಲ್ಲಿ ಬೃಹತ್ ಕವ್ವಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. 7ನೇ ಡಿಸೆಂಬರ್ಗೆ ಮತ್ತು 8 ಡಿಸೆಂಬರ್ ಹಜರತ್ ಲಾಲ್ಡೆ ಮಶಾಕ್ ಸೂಫಿ ಸಂತರ ಜಾತ್ರೆ ಅಳಂದ ತಾಲೂಕಿನಲ್ಲಿ ಏರ್ಪಡಿಸಲಾಗ್ತದೆ. ಪರಂಪರೆಯಾಗಿ ಯಾವ ಥರ ಸುಮಾರು 1000 ವರ್ಷಗಳಿಂದ ಅದು ಆಚರಣೆ ಮಾಡ್ತಾಯಿದ್ದಾರೆ, ಅದೇ ಥರ ಈ ವರ್ಷನೂ ಆಚರಣೆ ಆಗ್ತಾಯಿದೆ. ಅಲ್ಲದೆ ಈ ವಿಶೇಷ ಜಾತ್ರೆಯಲ್ಲಿ ಹಜರತ್ ಲಾಲ್ಡೆ ಮಶಾಕ್ ಕುರಿತು ಏನು ಸಂಶೋಧನೆ ಆಗಿದ್ದೇವೆ, ದಾಖಲೆಗಳು ಮತ್ತು ಆ ಥರದ ಬಗ್ಗೆ ಚರ್ಚೆ, ಮತ್ತು ಕವಿಗೋಷ್ಠಿ, ಗಂಧ, ಪರಂಪರೆಯಾಗಿ ಏನು ರಿಚುವಲ್ಸ್ ಇವರು ಮಾಡ್ತಾಯಿದ್ದಾರೆ ಆ ರಿಚುವಲ್ಸನ್ನು ಮಾಡಲಾಗುತ್ತದೆ. ಅದಕ್ಕಾಗಿ ನಮ್ಮ ಕಲ್ಯಾಣ ನಾಳಿನ ಸಮಸ್ತ ಜನರು ಅಲ್ಲದೆ ದೇಶದ ವಿವಿಧ ಕಡೆಯಿಂದ ಜನರು ಈ ಉರ್ಸ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಮುಖಾಂತರ ನಾವು ನಮ್ಮ ನಾಡಿನ ಅಲ್ಲದೆ ವಿಶ್ವವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಸೂಫಿ ಪರಂಪರೆ ಚಿಂತಕರು ಮತ್ತು ಸೂಫಿ ಬದುಕದಂಥ ಜನಾಂಗ ಈ ಜಾತ್ರೆಯಲ್ಲಿ ಭಾಗವಹಿಸಬೇಕನ್ನು ನಮ್ಮ ಕಮಿಟಿಯವರು ಈ ಮುಖಾಂತರ ತಮ್ಮನ್ನು ಅಪೀಲ್ ಮಾಡ್ತಾರೆ.
ಈ ಸಂದರ್ಭದಲ್ಲಿ ಮೋಹಿಲ್ ಅನ್ಸಾರಿ, ಖಲೀಲ್ ಅನ್ಸಾಸಿ, ಅಖಿಲ್ ಅನ್ಸಾಸಿ ಇತರರು ಇದ್ದರು. ಅಂಗನವಾಡಿ ಕೇಂದ್ರಗಳಲ್ಲಿ ಶಾಲಾ ಪೂರ್ವ ಪ್ರಾಥಮಿಕ ಶಿಕ್ಷಣ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ಡಿಸೆಂಬರ್ 10 ಅಂಗನವಾಡಿ ನೌಕರರ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಅಂಗನವಾಡಿ ನೌಕರರ ಅಧ್ಯಕ್ಷೆ ಗೌರಮ್ಮ ಪಾಟೀಲ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇದೇ ತಿಂಗಳು 7 ಬೆಳಗ್ಗೆ 10 ಲಾಹೋಟಿ ಕಲ್ಯಾಣ ಮಂಟಪ ಗಂಜದಿಂದ ಮೆರವಣಿಗೆ ಮೂಲಕ ಜಗತ್ ಸರ್ಕಲ್ದಲ್ಲಿ ಬಹಿರಂಗ ಸಭೆ ಏರ್ಪಡಿಸಲಾಗಿದೆ. ಡಿಸೆಂಬರ್ 10 ಅಂಗನವಾಡಿ ನೌಕರರು ಅನಿರ್ದಿಷ್ಟಾವಧಿಯ ಹೋರಾಟವನ್ನು ನಡೆಸುತ್ತಿದ್ದು, ಬೆಂಗಳೂರಿಗೆ ಪಾದಯಾತ್ರೆಯ ಮುಖಾಂತರ ಎಲ್ಲಾ ನೌಕರರು ಆಗಮಿಸುತ್ತಿದ್ದಾರೆ ಎಂದು ಹೇಳಿದರು. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನೌಕರದಾರರು ಪೂರ್ವ ಪ್ರಾಥಮಿಕ ಶಾಲಾ ಪೂರ್ವ ಶಿಕ್ಷಣ ಉಳಿಬೇಕನ್ನೋದು ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯದಿಂದ ಟೋಟಲ್ 6 ಜಾಥಾಗಳು ಬರ್ತಾ ಇದ್ದೇವೆ. ಡಿಸೆಂಬರ್ 2 ಆರಂಭ ಆಗ್ಯದ. ಅದಕ್ಕಾಗಿ ಉದ್ದೇಶ ಏನು ಇವತ್ತಿನ ದಿವಸ ಅಂದ್ರೆ, ಪೂರ್ವ ಶಾಲಾ ಪೂರ್ವ ಶಿಕ್ಷಣ ಅನ್ನಂಥದ್ದು ಈ ಸರ್ಕಾರ, ಕೇಂದ್ರ ಸರ್ಕಾರ ಮೊಟಕಗೊಳಿಸ್ಯದ. ICDS ಸ್ಕೀಮ್ ಉಳಿಸಬಾರ್ದು ಅಂತೇಳಿ ಕೇಂದ್ರ ಸರ್ಕಾರ 50% ಬಜೆಟ್ ಕಡಿತ ಮಾಡಿ ರಾಜ್ಯ ಸರ್ಕಾರ ಮೇಲೆ ಭಾರ ಹಾಕಿದ್ದಕ್ಕಾಗಿ ರಾಜ್ಯ ಸರ್ಕಾರದವರು ಹೆಂಗಾರೆ ಮಾಡಿ ನುಣುಚ್ಕೋಬೇಕಂತೇಳಿ ಅವರು ಶಿಕ್ಷಣ ಇಲಾಖೆ ಏನಂತದೆ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಗೆ 3-9 ವರ್ಷದ ಮಕ್ಕಳಿಗೆ ಮರ್ಜ್ ಮಾಡಬೇಕಂತೇಳಿ ತೀರ್ಮಾನ ಮಾಡ್ರೆ, ಆ ಒಂದು ಕೆಟ್ಟ ನೀತಿಯನ್ನು ವಿರೋಧಿಸಿ ಇವತ್ತಿನ ದಿನ ಜಾಥಾ ಡಿಸೆಂಬರ್ 2 ಹೈದರಾಬಾದ್ ಕರ್ನಾಟಕ ಈ ಕಡೆ ಜಾಥಾ ಬರ್ತಾ ಇದೆ. ಮೊದಲು ಬಳ್ಳಾರಿಯಲ್ಲಿ ಉದ್ಘಾಟನೆ ಆಯಿತು, ಬಳ್ಳಾರಿ ಆದಮೇಲೆ ಕೊಪ್ಪಳ ಆದಮೇಲೆ ರಾಯಚೂರು ಆದಮೇಲೆ ಇವತ್ತು ಯಾದಗಿರ್ಕದ, ನಾಳೆ ಬಿದರ್ಕ್ ಇರ್ತದ. 7 ಗುಲ್ಬರ್ಗಕ್ಕೆ ಜಾಥಾ ಬರ್ತಾ ಇದೆ. 7 ಗುಲ್ಬರ್ಗ ಜಿಲ್ಲೆಯಲ್ಲಿ ಕನಿಷ್ಠ 4,000-5,000 ಅಂಗನವಾಡಿ ನೌಕರರು ನಾವು ಭಾಗವಹಿಸ್ತಾ ಇದ್ದೇವೆ. ಲಾಹೋಟಿ ಕಲ್ಯಾಣ ಮಂಟಪದಿಂದ ಜಗತ್ತಿನಾಗ ಬಹಿರಂಗ ಸಭೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೆವು. 8 ಒಂದು ದಿವಸ ಮನೆಗೆ ಉಳಿತೇವೆ. 9 ಮತ್ತು ನಾವು ತುಮಕೂರದಿಂದ, ಶಿಕ್ಷಣದ ನಾಡು ಅನ್ನದ ನಾಡದಂಥ ತುಮಕೂರು ಜಿಲ್ಲೆಯಿಂದ 10 ಪಾದಯಾತ್ರೆ, ಇಡೀ ಕರ್ನಾಟಕದ ರಾಜ್ಯದ ಎಲ್ಲ ನೌಕರದವರು ಭಾಗವಹಿಸಿ ಒಂದೇ ಒಂದು ಬೇಡಿಕೆ, LKG UKG ನಮಗೆ ಕೊಡಬೇಕು, ಶಾಲಾ ಪೂರ್ವ ಶಿಕ್ಷಣ ನಮಗೆ ಕೊಡಬೇಕು, ICDS ಸ್ಕೀಮ್ ಉಳಿಸ್ಬೇಕನ್ನೋದೊಂದು ಕಾರಣಕ್ಕಾಗಿ ಸೀರಿಯಸ್ ಆಗಿ ದೊಡ್ಡ ಪ್ರಮಾಣದಲ್ಲಿ ನಾವು ಪಾದಯಾತ್ರೆ ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಗಂಗಮ್ಮ ಬಿರಾದರ್, ಮಹಾದೇವಿ, ಶೀಲಾ ಇತರರು ಇದ್ದರು. ಮತದಾರನಿಂದ ನೀತಿ ಸಂಹಿತೆ ಉಲ್ಲಂಘನೆ, ಯಾವ ಪಕ್ಷಕ್ಕೆ ಮತ ನೀಡಿದ್ದೇನೆ ಎಂದು ಇವಿಎಂ ಮತಯಂತ್ರ ಹಾಗೂ VVPADನ ಕಾಪಿ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣಕ್ಕೆ ಹರಿಬಿಟ್ಟ ಮತದಾರ. ಕೊರೆಯುವ ಚಳಿಯಿಂದ ತಪ್ಪಿಸಿಕೊಳ್ಳಲು ಹೋಗಿ ಮಹಿಳೆ ಓರ್ವಳು ಕಾರಿನಲ್ಲೇ ಸಜೀವ ದಹನಗೊಂಡಿರುವ ಘಟನೆ ಬೀದರ್ನಲ್ಲಿ ನಡೆದಿದೆ. ಅತಿಯಾಗಿ ಬಿಸಿ ಮಾಡಿ ಕಾರು ಚಲಾಯಿಸುತ್ತಿರುವುದರಿಂದ ಬೆಂಕಿ ಕಾಣಿಸಿಕೊಂಡಿದೆ. ಪರಿಣಾಮ ಮಹಿಳೆಯೊಬ್ಬಳು ಸಜೀವ ದಹನವಾಗಿದ್ದಾರೆ. ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ನಿರ್ನಾ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ. ಮೃತ ಮಹಿಳೆಯನ್ನ ಕಲ್ಯಾಣಿ ಎಂದು ಗುರುತಿಸಲಾಗಿದ್ದು, ಘಟನೆಯಲ್ಲಿ ಚಾಲಕ ಸೇರಿದಂತೆ 3 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಕುಟುಂಬ ಮಹಾರಾಷ್ಟ್ರದ ಉದುನೂರಿನಿಂದ ತೆಲಂಗಾಣದ ಹೈದರಾಬಾದ್ಗೆ ತೆರಳುತ್ತಿದ್ದು, ನಸುಕಿನ ಜಾವದಲ್ಲಿ ಅತಿಯಾದ ಚಳಿಯಾದ ಹಿನ್ನೆಲೆಯಲ್ಲಿ ಹೀಟರ್ ಹಾಕಿ ಕಾರು ಚಲಾಯಿಸುತ್ತಿದ್ದಾರೆ. ಹೀಗಾಗಿ ಈ ಅವಘಡ ಸಂಭವಿಸಿದೆ ಎಂದು ಪ್ರಾಥಮಿಕ ವರದಿಯಿಂದ ತಿಳಿದು ಬಂದಿದೆ. ಹುಬ್ಬಳ್ಳಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟ ಹಾಗೂ ಶಾಲಾ ಕಾಲೇಜುಗಳ ಬಳಿ ಇರುವ ಪಾನ್ ಶಾಪ್ ಅಂಗಡಿಗಳ ಮೇಲೆ ದಿಢೀರನೆ ದಾಳಿ ನಡೆಸಿ ದಂಡ ವಿಧಿಸಿ ನೋಟಿಸ್ ನೀಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟ ಹಾಗೂ ಶಾಲಾ ಕಾಲೇಜು ಬಳಿ ಇರುವ ಪಾನ್ ಶಾಪ್ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಒಟ್ಟು 36 ಪ್ರಕರಣಗಳನ್ನು ದಾಖಲಿಸಿ 5,600 ದಂಡ ವಿಧಿಸಿ ನೋಟಿಸ್ ನೀಡಿದ್ದಾರೆ. ಹುಬ್ಬಳ್ಳಿ ಶಹರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಲ್ಯಾಮಿಂಗ್ಟನ್ ರಸ್ತೆ, ನೆಹರು ಮೈದಾನ, ಜನತಾ ಬಜಾರ್, ದಾಜಿಬನ್ ಪೇಟೆಯಲ್ಲಿರುವ ತಂಬಾಕು ಉತ್ಪನ್ನ ಮಾರಾಟ ಮಾಡುವ ಅಂಗಡಿಗಳ ಮೇಲೆ ಹಾಗೂ ರೆಸ್ಟೋರೆಂಟ್ಗಳ ಮೇಲೆ ಕೋಟಾ ಕಾಯ್ದೆ 2003 ಅಡಿಯಲ್ಲಿ ದಾಳಿ ಮಾಡಿ ಸೆಕ್ಷನ್ 4 ಪ್ರಕಾರ 12 ಪ್ರಕರಣ ದಾಖಲಿಸಿ 3,100 ದಂಡ ಹಾಗೂ ಸೆಕ್ಷನ್ 420 ಪ್ರಕರಣ 6A ಅಡಿಯಲ್ಲಿ 8 ಪ್ರಕರಣ ದಾಖಲಿಸಿ 900 ದಂಡ ವಿಧಿಸಲಾಗಿದೆ. ಕೊಟ್ಟ 2003 ಕಾಯ್ದೆ ಸೆಕ್ಷನ್ 4 ಹಾಗೂ 6B 8 ಪ್ರಕರಣ 16,000 ಒಟ್ಟು 36 ಪ್ರಕರಣ ದಾಖಲಿಸಿಕೊಂಡ ಅಧಿಕಾರಿಗಳು ಅಂಗಡಿ ಮಾಲೀಕರಿಗೆ ಕಡ್ಡಾಯವಾಗಿ ಧೂಮಪಾನ, ಆರೋಗ್ಯಕ್ಕೆ ಹಾನಿಕರ, ನಿಷೇಧಿತ ನಮ್ಮ ಫಲಕಗಳನ್ನು ಹಾಕುವಂತೆ ಎಚ್ಚರಿಕೆಯನ್ನು ನೀಡಿ ಮತ್ತು ಶಾಲಾ ಕಾಲೇಜು ಬಳಿ ಯಾವುದೇ ತರಹದ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡದಂತೆ ಸೂಚನೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸಲಹೆಗಾರರಾದ MI ಕಲ್ಲಪ್ಪನವರ ಅಂಕಿತ, ಅಧಿಕಾರಿಗಳಾದ HB ಶಿವಕುಮಾರ್, ಹುಬ್ಬಳ್ಳಿ ತಾಲೂಕು ಆರೋಗ್ಯ ಅಧಿಕಾರಿ
ಓಂಕಾರ ಗೌಡ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ದಾಳಿಯಲ್ಲಿ ಇತರರು ಇದ್ದರು. ಅನಾದಿ ಕಾಲದಿಂದಲೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಸಿ ಅವರನ್ನು ಎರಡನೆಯ ಪ್ರಜೆಯನ್ನಾಗಿ ಕೀಳಾಗಿ ಕಾಣುತ್ತಿದ್ದರು ಎಂದು ಹಿರಿಯ ಶ್ರೇಣಿಯ ಸಿವಿಲ್ ನ್ಯಾಯಾಧೀಶರಾದ ಸಿ ವಿ ಸನತ್ ಹೇಳಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ನಗರಸಭೆಯಲ್ಲಿ ಭೇಟಿ ಬಚಾವ್ ಭೇಟಿ ಪಡಾವ್ ಜಾಥಾಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು, ಹೆಣ್ಣು ಮಕ್ಕಳ ಬೆಳವಣಿಗೆಗೆ ಸರ್ಕಾರಗಳು ಸಾಕಷ್ಟು ಶ್ರಮಿಸುತ್ತಿದ್ದು ಸಮಾಜ ಕೂಡ ಅವರನ್ನ ಗೌರವದಿಂದ ಕಾಣುತ್ತಿದೆ. ಗಂಡು ಮಗುವಿನಂತೆ ಹೆಣ್ಣು ಮಕ್ಕಳಿಗೂ ಸಹ ಸಮಾನದ ಹಕ್ಕು ಇದೆ ಎಂದರು. ಅವರನ್ನ ಗೌರವದಿಂದ ಕಾಣುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದರು. ನಮಗೆಲ್ಲ ಗೊತ್ತಿರೋ ಹಾಗೆ ಹೆಣ್ಮಕ್ಳು ಎಲ್ಲಾ ರೀತಿಯಲ್ಲೂ ಹೊಂದಿರುವಂತವರು, ಎಲ್ಲ ಸಾಮರ್ಥ್ಯ ಹೊಂದಿರೋರು. ಹಾಗಾಗಿ ಅವರ ಒಂದು ಬೆಳವಣಿಗೆಗೆ ಈ ಒಂದು ಜಾಥಾಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದರಿಂದ ನಾವು ಹೇಳೋದೇನೆಂದರೆ, ಹೆಣ್ಮಕ್ಕಳನ್ನ ತಾತ್ಸಾರ ಮಾಡಬೇಡಿ, ಅವ್ರಿಗೂ ವಿದ್ಯಾಭ್ಯಾಸ ಕೊಡಿ, ಅವರು ಸಹ ಮುಂದಿನ ಒಳ್ಳೆ ಪ್ರಜೆಗಳಾಗ್ತಾರೆ, ಅವ್ರಿಗೂ ಸಹ ಒಂದು ಜವಾಬ್ದಾರಿ ತಗೊಳ್ಳೋವಂಥ ಒಂದು ಶಕ್ತಿ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಹೆಣ್ಮಕ್ಕಳನ್ನ ತಾತ್ಸಾರ ಮಾಡದೆ ಸರಿಯಾದ ರೀತಿಯಲ್ಲಿ ಅವ್ರಿಗೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಮಾತನ್ನು ಮುಗಿಸ್ತೇನೆ. ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ರಿಹಾನ್ ಸುಲ್ತಾನ್ ಮಾತನಾಡಿ, ಹೆಣ್ಣು ಹುಟ್ಟಿದ ತಕ್ಷಣದಿಂದ ಭ್ರೂಣ ಹತ್ಯೆಯಿಂದ ಶೋಷಣೆ ಆರಂಭವಾಗುತ್ತದೆ ಎಂದ ಅವರು, ಹೆಣ್ಣು ಮಕ್ಕಳ ಮೇಲೆ ನಿರಂತರ ಶೋಷಣೆ, ದೌರ್ಜನ್ಯ, ಅತ್ಯಾಚಾರಗಳು ನಡೆಯುತ್ತಿದ್ದು ಇವುಗಳನ್ನು ತಡೆಗಟ್ಟಲು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಎಂದರು. ಹೆಣ್ಣು ಮಕ್ಕಳು ಇಂದು ಪುರುಷರ ಸಮಾನವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮೂಲಕ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಅವರನ್ನು ಭೇದ ಭಾವ ಮಾಡದೆ ಶಿಕ್ಷಣ ಕೊಡಿಸಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಶಾಲೆಗೆ ಕಳಿಸಬೇಕು ಎಂದು ಪಾಲಕರಲ್ಲಿ ನ್ಯಾಯಾಧೀಶರಾದ ಕುಮಾರಿ ರಿಹಾನ್ ಸುಲ್ತಾನ್ ಅವರು ಮನವಿ ಮಾಡಿಕೊಂಡರು. ಪಡಾವನ್ನು ಆಂದೋಲನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಸಾಕಷ್ಟು ಬಹಳಷ್ಟು ವರ್ಷಗಳಿಂದ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹೆಣ್ಮಕ್ಳು ಹುಟ್ಟಿದ ತಕ್ಷಣವೇ ಹೆಣ್ಮಕ್ಳು ಭ್ರೂಣ ಹತ್ಯೆ ಸಹ ಮಾಡ್ತಾರೆ. ಹುಟ್ಟಿದ ತಕ್ಷಣವೇ ಅವ್ರಿಗೆ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ಸ್ ಫ್ರಮ್ ಮನೆಯಿಂದನೇ ಶುರು ಆಗುತ್ತೆ. ಫ್ರಮ್ ಸೆಲೆಕ್ಷನ್ ಆಫ್ ಹೋಮ್, ಸೆಲೆಕ್ಷನ್ ಆಫ್ ಸ್ಕೂಲ್ಸಿಂದನೂ ಹೆಣ್ಮಕ್ಳಿಗೆ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ಈ ಥರ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಮತ್ತು ಅವ್ರಿಗೆ ನೆಕ್ಸ್ಟ್ ಫರ್ದರ್ ಅವ್ರಿಗೆ ಹೆಣ್ಮಕ್ಳು ಮದುವೆ ಆಗೋದ್ಮೇಲೆ ಅವ್ರ ಗಂಡನ ಮನೆಗಳಲ್ಲೂ ಅವ್ರಿಗೆ ಸಮಸ್ಯೆಗಳಾಗೋದು ನಾವೆಲ್ಲ ದಿನನಿತ್ಯ ನಮ್ಮ ಲೈಫಲ್ಲಿ ನೋಡ್ತಾ ಇದ್ದೀವಿ. ಅವ್ರಿಗೆಲ್ಲ ವರದಕ್ಷಿಣೆಗೆ ಹೋಗಿ ಕಿರುಕುಳ, ಸಾವು ಇವನ್ನೆಲ್ಲ ನಾವು ಡೈಲಿ ನ್ಯೂಸ್ ಪೇಪರಲ್ಲಿ ನೋಡ್ತಾನೆ ಇರ್ತೀವಿ. ಇವನ್ನೆಲ್ಲ ತಡೆಗಟ್ಟಬೇಕಂದ್ರೆ ಹೆಣ್ಮಕ್ಳಿನ ಎಜುಕೇಷನ್ ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಪರ ಸಿವಿಲ್ ನ್ಯಾಯಾಧೀಶರಾದ ಶ್ರೇಯಾಂಶ್ ದೊಡ್ಡಮನಿ, ರವಿಕುಮಾರ್ ಕೆ, ವಕೀಲರ ಸಂಘದ ಅಧ್ಯಕ್ಷರಾದ ಎನ್ ರಾಮಣ್ಣಗೌಡ, ಖಜಾಂಚಿ ಕರ್ಣಕರ್, ತಹಸೀಲ್ದಾರ್ ಶಿವಾನಂದ ಸಾಗರ್, ಬಿಇಒ ಋಷಭೇಂದ್ರ ಸ್ವಾಮಿ, ನಗರಸಭೆ ವ್ಯವಸ್ಥಾಪಕ ಶರಣಬಸವ, ಎಎಸ್ಐ ಬಸವರಾಜ್, ಶಿಕ್ಷಕರು, ಮಕ್ಕಳು, ನಗರಸಭೆ ಸಿಬ್ಬಂದಿಗಳು ಹಾಗೂ ಪೊಲೀಸರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ನಗರಸಭೆಯಿಂದ ತಹಸೀಲ್ ಕಚೇರಿ ತನಕ ಜಾಥಾ ನಡೆಸಲಾಯಿತು. ಜಾಥಾವು ಮುಖ್ಯ ರಸ್ತೆಗಳಲ್ಲಿ ಹೆಣ್ಣು ಮಗುವನ್ನು ರಕ್ಷಿಸಿ ಶಾಲೆಗೆ ಕಳುಹಿಸಿ ಎಂದು ಮಕ್ಕಳು ಘೋಷಣೆಯನ್ನು ಕೂಗಿದರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುರ್ಚಿ ಗ್ರಾಮದ ಡಿ ಬಿ ದರೋರೆ ಹಿಪ್ಪೋಕ್ಯಾಂಪಸ್ ಶಾಲೆಯಲ್ಲಿ ಮಕ್ಕಳಿಂದ ಏರ್ಪಡಿಸಲಾದ ಶೋಕೇಸ್ ಪ್ರದರ್ಶನವನ್ನು ಮಕ್ಕಳ ಸಾಹಿತಿ ಲಕ್ಷ್ಮಣ್ ಚೌರಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಲಕ್ಷ್ಮಣ್ ಚೌರಿ, ಪಾಠದ ಜೊತೆ ಜೊತೆಗೆ ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡುವುದರಿಂದ ಮಕ್ಕಳಲ್ಲಿ ಆಸಕ್ತಿ, ಉತ್ಸಾಹ, ಹುಮ್ಮಸ್ಸು ಮೂಡುವುದರಿಂದ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಿಕೊಂಡು ಓದುವಿಕೆ, ಬರೆಯುವಿಕೆ, ಮಾತನಾಡುವಿಕೆ, ಆಲಿಸುವಿಕೆ ಹಾಗೂ ಗ್ರಹಿಕೆ ಸಾಮರ್ಥ್ಯ ಹೆಚ್ಚುತ್ತದೆ. Showcase exhibition in our school. It is a part of our 7C curriculum. In that 7C, we already taught whole things to students, how to do, how to learn, how to enact with our new ideas. And you can see in 7Cs, many things are there. It is creativity, collaboration, communication, community engagement, care and critical thinking. So these 7C is help to own. ಕಾರ್ಯಕ್ರಮದಲ್ಲಿ ಡಿಬಿ ದರೋರೆ, ಶಾಲೆಯ ಅಧ್ಯಕ್ಷ ಶ್ರೀಶೈಲ್ ದರೋರೆ, ಉಪಾಧ್ಯಕ್ಷ ಈಶ್ವರ್ ಗೆನ್ನಿಮೋಗೆ, ಮುಖ್ಯೋಪಾಧ್ಯಾಯ ಅಂಜುಂ ಸಂದರವಾಲೆ, ಮಹೇಶ್ ಪಟ್ಟಣಶೆಟ್ಟಿ, ಚಿತ್ರಕಲಾ ಶಿಕ್ಷಕರಾದ ಆಕಾಶ್ ಘಾಟಗೆ, ಶಿವರಾಜ್ ವಲ್ಲೆನ್ನವರ್, ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಷ್ಟು ದಿನಗಳ ಕಾಲ ಅತಿವೃಷ್ಟಿಯಿಂದ ಮುಂಗಾರು ಬೆಳೆ ನಾಶವಾಗಿ ಅನ್ನದಾತರು ಕಂಗಾಲಾಗಿದ್ದರು. ಹಿಂಗಾರು ಬೆಳೆಯನ್ನಾದರೂ ಬರುತ್ತೆ ಅನ್ನೋಷ್ಟರಲ್ಲೇ ಮತ್ತೆ ಹವಾಮಾನ ವೈಪರ್ಯದಿಂದಾಗಿ ತಂಪು ಗಾಳಿ ಸಮೇತ ಜಿಟಿ ಜಿಟಿ ಮಳೆಯ ಸುರಿಯುತ್ತಿರೋದ್ರಿಂದ ಇದರಿಂದ ಹತ್ತಿಯು ಕೈಕೊಟ್ಟ ಹಂತಕ್ಕೆ ತಲುಪಿರೋದ್ರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ.
ಹೌದು, ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಾದ್ಯಂತ ಅತಿಯಾದ ಮಳೆಯಿಂದಾಗಿ ಮುಂಗಾರು ಬೆಳೆಗಳು ಎಲ್ಲವೂ ನಾಶವಾಗಿದ್ದು, ಮುಂಗಾರು ಕೈಕೊಟ್ಟರೂ ಸಹ ಹಿಂಗಾರು ಬೆಳೆ ಹತ್ತಿಯಾದರೂ ಕೈ ಹಿಡಿಯುತ್ತೆ ಎಂಬ ಭರವಸೆಯನ್ನು ಇಟ್ಟುಕೊಂಡ ರೈತರಿಗೆ ಮಳೆರಾಯ ಶಾಕ್ ನೀಡಿದ್ದಾನೆ. 3 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ರೈತರು ಬೆಳೆದ ಹತ್ತಿ ತೊಳೆಹಸಿಯಾಗಿ ಮಣ್ಣು ಪಾಲಾಗಿದೆ. ತೊಳೆಗೆ ಹುಳಗಳು ಸಹ ಹತ್ತುತ್ತಿವೆ. ಆದ್ದರಿಂದ ರೈತನ ಸ್ಥಿತಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ರೈತ ಸಮುದಾಯಕ್ಕೆ ರೊಕ್ಕದ ಬೆಳೆ ಅಂದರೆ ಅದುವೇ ಹತ್ತಿ. ಈ ಹತ್ತಿಗೂ ಮಳೆರಾಯನ ಕಾಟದಿಂದ ನೆಲಕ್ಕೆ ಬಿದ್ದು ಹೋಗುತ್ತಿದೆ. ಅಷ್ಟೇ ಅಲ್ಲದೆ ಹತ್ತಿ ಒಡೆಯುವ ಕಾಯಿಗಳಿಗೆ ರೋಗ ತಗುಲಿದ್ದು ಅರ್ಧಂಬರ್ಧ ಕಾಯಿಗಳು ಅತಿಯಾಗಿ ಉದುರುತ್ತಿವೆ. ಹಚ್ಚ ಹಸಿರಿನ ಕಾಯಿಗಳು ಕಪ್ಪಾಗಿದ್ದು ಆ ಕಾಯಿಗಳು ಹತ್ತಿ ಒಡೆಯುವ ಭರವಸೆ ಕಾಣುತ್ತಿಲ್ಲ. ಈ ಸಮಯದಲ್ಲಿ ಹತ್ತಿಗೆ ಹುಳುಗಳ ಕಾಟವೂ ಹೆಚ್ಚಾಗಿದ್ದು, ಇಂತಹ ಸಂದರ್ಭದಲ್ಲಿ ಯಾವ ಕ್ರಿಮಿನಾಶಕ ಔಷಧಿ ಹಾಕಲು ಬರುವುದಿಲ್ಲ. ಹೀಗಾಗಿ ಇಂತಹ ಹತ್ತಿ ತೆಗೆದುಕೊಂಡು ಮಾರುಕಟ್ಟೆಗೆ ಹೋದರೂ ಸಹ ಸರಿಯಾದ ಬೆಲೆ ಸಿಗುವುದಿಲ್ಲ ಎಂಬ ಕಳವಳ. ಇಷ್ಟೆಲ್ಲ ಕಷ್ಟದ ಸರಮಾಲೆಯಲ್ಲಿಯೂ ಬದುಕುತ್ತಿರುವ ರೈತರಿಗೆ ದೊರಕಬೇಕಾದ ಬೆಳೆ ಪರಿಹಾರವು ಕೈಗೆಟುಕದೆ ಆತಂಕ ಪಡುತ್ತಿದ್ದಾರೆ. ಹಿಂದಿನ ವರ್ಷ 1 ಎಕರೆಯಲ್ಲಿ 10 ಕ್ವಿಂಟಲ್ಗಿಂತ ಹೆಚ್ಚು ಹತ್ತಿ ಬೆಳೆಯುತ್ತಿದ್ದ ರೈತರು ಈ ವರ್ಷ ಅತಿಯಾದ ಮಳೆಯಿಂದಾಗಿ ಎಕರೆಗೆ 3 ಕ್ವಿಂಟಲ್ಗಿಂತ ಕಡಿಮೆ ಹತ್ತಿ ಬೆಳೆಯುತ್ತಿದೆ. ಇನ್ನು ಮೊದಲ ಹತ್ತಿಗೆ ಮಾರುಕಟ್ಟೆಯಲ್ಲಿ 6,000 ವರೆಗೆ ಕ್ವಿಂಟಲ್ಗೆ ಬೇಡಿಕೆ ಇತ್ತು. ಆದರೆ ಈ ಬಾರಿ 3,000 ಬೆಲೆಯೂ ಸಿಗುವುದಿಲ್ಲ ಎಂಬ ಆತಂಕದಲ್ಲಿ ರೈತರು ಜೀವನ ನಡೆಸಬೇಕಾಗಿದೆ. ಒಟ್ಟಿನಲ್ಲಿ ಈ ವರ್ಷ ಅನ್ನದಾತನ ಬದುಕು ಕ್ಷೀಣಿಸುತ್ತಿದ್ದು, ಬೆಳೆ ಬಾರದೆ ಬರಿ ಹೊಲಕ್ಕೆ ಹೊಯ್ಯಿಸಿದ ಖರ್ಚನ್ನು ಲೆಕ್ಕ ಹಾಕುತ್ತಾ ಕೂರುವ ದುರ್ಸ್ಥಿತಿ ಎದುರಾಗಿದೆ. ಇನ್ನಾದರೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ದೇಶದ ಬೆನ್ನೆಲುಬು ಅಂತ ಭಾಷಣ ಮಾಡುವ ಬದಲು ಅನ್ನದಾತನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ನೀಡಬೇಕು ಹಾಗೂ ಬೆಳೆ ನಾಶ ಪರಿಹಾರ ನೀಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರೈತನನ್ನು ದೂರುದುಂಬಿ ಹಚ್ಚಿ ಹುಡುಕುವ ಕಾಲ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಇದು ಹತ್ತಿ ನಂಬಿಕೊಂಡೆ, ಹತ್ತಿಗೆ ಮಳೆ ಚಲೋ ಆಗಿಬಿಡುತ್ತೆ. ಮತ್ತು ಮೊನ್ನೆ ಹೋದ ಸರಿಗೆ ಕನಿಷ್ಠ 20-35 ಕ್ವಿಂಟಲ್ ಸಾಮಾನ್ಯ ಕಡಿಮೆ ಭೂಮಿ ಐತೆ ಅಂದ್ರೂ ಎಕರೆಕ್ಕೆ 8-10-15-20 ಕ್ವಿಂಟಲ್ ಬೆಳೀತಿದ್ವಿ. ಈ ವರ್ಷ 2-3 ಕ್ವಿಂಟಲ್ ಬರ್ತೈತೆ. ಅದು ಬರ್ತೈತೆ ಅಂದ್ರೆ ಮಳೆ ಹತ್ತಿ ಅದು ಹತ್ತಿ ಬಾದಾಗೈತಿ. ಇದಕ್ಕೆ ಯಾವ್ದಾರ ಕೃಷಿ ಅಧಿಕಾರಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಯಾರು ಒಬ್ಬರು ಇಲ್ಲಿ ಬಂದು ಅದಕ್ಕೆ ಏನಾರ ಪರಿಹಾರ ಕೊಟ್ಟರೆ ಬದುಕ್ತೇವೆ. ಇಲ್ಲ ಹೊಲ ಮಾರಬೇಕು, ಜೀವನ ನಡೆಸ್ಬೇಕು. ಹೊಲ ಯಾರು ಮುಂದೆ ಬರುತ್ತಾ ಇಲ್ಲ. ಈಗ ಮಳೆ ಜಾಸ್ತಿ ಆಗೈತೆ ಅಂತೇಳಿ ಸ್ವಲ್ಪ ಇದಾಗಿತ್ತು. ಹೊಳಿಗೆ ಕೆಂಪು ಹುಳ ಅಂತೇಳಿ ಹೊಸ ನಮೂನಿ ಬಂದತ್ತಿದ್ ಹುಳ ಈ ಊರಿಗೆ. ಈಗ ಮಳೆ ಆಗೈತಿ ರೀ, ಆದರೂ ಆಗೈತೆ ಅಂತಂದ್ರೆ ಈಗ ಹತ್ತಿ ಮೇಲೆ ನಂಬ್ಕೊಂಡು ಕುಂತಿದ್ವಿ. ಈಗ ಮತ್ತೆ 3 ದಿನ ಆತ್ ಮಳೆ ಹತ್ತಿ ಏನು ಪೀಕ್ ಹತ್ತೆಲ್ಲ ತೋದೆಲ್ಲ ಬಾದಾಗ್ಯಾವ ರೀ. ಯಾರು ಅಧಿಕಾರ ಬಂದು ಏನು ನೋಡುವಲ್ರಿ, ಒಂದು ಸ್ವಲ್ಪ ಬಂದು ಏನಾರ ಅವ್ರು ನಮ್ಗೆ ಸಹಾಯ ಮಾಡಿದ್ರೆ ಎಲ್ಲ ಇದಾಗತ್ತೆ ರೀ. ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಕುಟುಂಬ ಸಮೇತ ಮತದಾನ ಮಾಡಲು ಬೆಳ್ಳಂಬೆಳಿಗ್ಗೆ ಮತಗಟ್ಟೆಗೆ ಬಂದಿದ್ರು. ಮತಗಟ್ಟೆಯ ಪಕ್ಕದ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ಕುಮಟಳ್ಳಿ ಕುಟುಂಬಸ್ಥರು ನಂತರ ಮತದಾನಕ್ಕೆ ಮುಂದಾದರು. ಆದರೆ ಇವಿಎಂ ಪ್ಯಾಡ್ನಲ್ಲಿ ದೋಷ ಕಂಡ ಕಾರಣ 8 ನಿಮಿಷ ತಡವಾಯಿತು. ನಂತರ ಕುಮಟಳ್ಳಿ ಕುಟುಂಬಸ್ಥರು ಮತದಾನ ಮಾಡಿದರು. ಅಥಣಿ ನಗರದ ಬೂತ್ ನಂಬರ್ 99ರಲ್ಲಿ ಮತದಾನ ಮಾಡಿದ ಕುಮಟಳ್ಳಿ ಮತ್ತೆ ಗೆಲುವಿನ ನಗೆ ಬೀರುವ ವಿಶ್ವಾಸ ವ್ಯಕ್ತಪಡಿಸಿದರು. ಬಹುಶಃ ಕಳೆದ 2 ದಿನದಲ್ಲಿ ಬಿ ಜೆ ಪಿಯವರು ಈ ಕ್ಷೇತ್ರದಲ್ಲಿ ಹಣದ ಹೊಳೆಯನ್ನೇ ಹರಿಸಿದ್ದಾರೆ. ಆದರೆ ನನಗೆ ಜನಶಕ್ತಿಯ ಮೇಲೆ ನಂಬಿಕೆ ಇದೆ, ಜನರ ಮೇಲೆ ನಂಬಿಕೆ ಇದೆ. ನಾನು ದಯವಿಟ್ಟು ಎಲ್ಲರಲ್ಲಿ ಒಂದು ಕೈ ಮುಗಿದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ, ಎಲ್ಲರೂ ಬಂದು ಮತದಾನ ಮಾಡಿ, ನಿಮ್ಮ ಪವಿತ್ರ ಮತದಾನ ಮಾಡಿ. ಗೋಕಾಕ್ ಉಪ ಚುನಾವಣೆ ರಾಷ್ಟ್ರ ಮತ್ತು ರಾಜ್ಯದ ಗಮನ ಸೆಳೆದಿದೆ. ಶಾಂತಿಯುತವಾಗಿ ಮತದಾನ ನಡೆಯುತ್ತಿದೆ. ಜನರ ತೀರ್ಪು ಎಲ್ಲರ ಗಮನ ಸೆಳೆಯಲಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಗೋಕಾಕ್ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಮ್ಮ ಪಕ್ಷದ ಪರವಾಗಿ ಮತ್ತೊಂದು ಸುತ್ತಿನಲ್ಲಿ ಕಾರ್ಯಕರ್ತರನ್ನ ಮತದಾರರನ್ನು ಭೇಟಿ ಮಾಡುತ್ತಿದ್ದೇವೆ. ನಿನ್ನೆ ಕ್ಷೇತ್ರದಲ್ಲಿ ಅರಭಾವಿ ಅವರು ಬಂದು ಇಲ್ಲಿ ತೊಂದರೆ ಮಾಡ್ತಾ ಇದ್ರು, ರಾತ್ರಿ ಅವರನ್ನು ಹೊರಹಾಕುವ ಕೆಲಸ ಮಾಡಿದ್ದೇವೆ ಎಂದರು. ರಮೇಶ್ ಜಾರಕಿಹೊಳಿ ಟೀಕೆಗೆ ಪ್ರತಿಕ್ರಿಯಿಸಿ, ಅವನ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ, ದಿನಾಂಕ 9ರ ನಂತರ ಎಲ್ಲವೂ ಹೊರಬರಲಿದೆ ಎಂದು ಸತೀಶ್ ಜಾರಕಿಹೊಳಿ ಹೇಳಿದರು. ರಾಜ್ಯ ರಾಷ್ಟ್ರ ಕೂಡ ಗಮನ ಸೆಳೆದಿದೆ, ಶಾಂತಿಯುತವಾಗಿ ಮತದಾನ ನಡೀತಾ ಇದೆ, ಯಾವುದೇ ತೊಂದರೆ ಆಗೋಲ್ಲ, ಪ್ರಶ್ನೆ ಇಲ್ಲ. ಸೊ ಇನ್ನು 9 ಗಂಟೆ ಮತ್ತೆ ಇಲ್ಲಿ 2 ಗಂಟೆ ಆಗಿದೆ 11ರಲ್ಲಿ, ಇನ್ನೂ 9 ಗಂಟೆಯಲ್ಲಿ ಮತದಾನ ಆಗಬೇಕು 6 ಗಂಟೆವರೆಗೆ. ಸೊ ನೋಡೋಣ, ನಾವು ನಮ್ಮ ಪಕ್ಷದ ಪರವಾಗಿ ಮತ್ತೊಂದು ಸುತ್ತಿನ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಭೇಟಾಗ್ತಾ ಇದ್ದೀವಿ, ಮತ್ತಾರು ಕೂಡ ಭೇಟಾಗ್ತಾ ಇದ್ದೀವಿ. ನಡೀತಾ ಇದೆ ಈಗ ಏನಂತಿದ್ದೀವಿ ನಾವು, ಯಾಕಂದರೆ 4 ತಿಂಗಳು ಮಾಡಿದಂಥ ಕೆಲಸ. ಸೊ ಅದು ನಮಗೀಗ ಖಂಡಿತವಾಗಿ ರಿಸಲ್ಟ್ ಕೊಡೋದು.
ಜೆಡಿಎಸ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು. ಹುಬ್ಬಳ್ಳಿಯಲ್ಲಿ ಗುರುವಾರದಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಇಂದು ಉಪಚುನಾವಣೆ ನಡೆದಿದೆ, ಜನ ಯಾವ ತೀರ್ಪು ನೀಡಲಿದ್ದಾರೆ ನೋಡೋಣ ಎಂದರು. ಸಿದ್ದರಾಮಯ್ಯಗೆ ಸಿಎಂ ಆಗುವ ಹುಚ್ಚು ಹಿಡಿದಿದೆ ಎಂಬ ಕೆಎಸ್ ಈಶ್ವರಪ್ಪ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಿದ್ದು, ನಾನು ಯಾವಾಗ ಸಿಎಂ ಆಗ್ತೀನಿ ಅಂತ ಹೇಳಿದ್ದೇನೆ, ಉಪಚುನಾವಣೆ ನಂತರ ಬಹುಮತ ಬಂದರೆ ಸರ್ಕಾರ ರಚಿಸುತ್ತೇವೆ ಅಂತ ಹೇಳಿದ್ದೇನೆ ಅಷ್ಟೇ ಎಂದು ತಿಳಿಸಿದರು. ಬಿಜೆಪಿ ಅವರಿಗೆ ಯಾವುದೇ ನೈತಿಕತೆ ಇಲ್ಲ, ಅವರು ಹಿಂಬಾಗಿಲಿನಿಂದ ಬಂದು ಅಧಿಕಾರದ ಗುದ್ದಿಗೆ ಏರಿದವರು, ಬಿಜೆಪಿ ಅವರು ಬಾಯಿಗೆ ಬಂದಂಗೆ ಮಾತ್ರ ಉತ್ತರ ಕೊಡಕ್ ಹೋಗೋದಿಲ್ಲ. ಇದು ಉಪಚುನಾವಣೆ ನಂಬರ್ ಒನ್. ನಂಬರ್ ಟೂ, ಅವರು ಹಿಂಬಾಗಿಲಿಂದ ಬಂದು ಕೂತಿರೋರು. ಅವರು ಫಸ್ಟ್ ಆಫ್ ಆಲ್ ಅವರೆಲ್ಲ ಮಂತ್ರಿಗಳಾಗಿರಲಿಕ್ಕೆ ಮುಖ್ಯಮಂತ್ರಿಗಳಾಗಲಿಕ್ಕೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. 17 ಜನ ರಾಜೀನಾಮೆ ಕೊಡಿಸು, ವ್ಯಾಪಾರ ಮಾಡಿಕೊಂಡು ಅವ್ರನ್ನೆಲ್ಲ ಕೊಂಡ್ಕೊಂಡು ಪ್ರಜಾಪ್ರಭುತ್ವ ಹಾಳು ಮಾಡಿ ಸರ್ಕಾರ ಮಾಡಿರೋದು. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಜಗದೀಶ್ ಶೆಟ್ಟರ್ಗೆ, ಈಶ್ವರಪ್ಪನಿಗೆ, ಯಡಿಯೂರಪ್ಪನಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಸುಮ್ಮನೆ ಏನೋ ಹೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಎಲ್ಲ ಇದೇ ಯಾವ ಕಾಲದಲ್ಲಿ ನಡೆದಿತ್ತು ಈ ಥರ? ಯಡಿಯೂರಪ್ಪ ಯಾವಾಗ ಬಂದರೂ ಇದೇನೆ ಮಾಡೋದು. 2008 ಇದೆ, ಈಗಲೂ ಇದೆ. ಜನ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ, 113 ಜನ ಗೆಲ್ಲಿಸ್ಕೊಟ್ಟಿದ್ದಾರೆ ಅವ್ರಿಗೆ ಸರ್ಕಾರದಲ್ಲಿ ಇರಲಿಕ್ಕೆ. MLAಗಳು ಕೊಂಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದು ಕೂತ್ಕೊಂಡು ಬಾಯಿ ಬಂದಾಗ ಮಾತಾಡ್ತಾರೆ. ನಾನು ಎಲ್ಲಿ ಸಿಎಂ ಆಗ್ತೀನಿ ಅಂತ ಹೇಳಿದ್ದೀನಿ? ಸಿಎಂ ಆಗ್ತೀನಿ, ಸಿಎಂ ಆಗ್ತೀನಿ ಅಂತ ಫಸ್ಟ್ ಆಫ್ ಆಲ್ ನಾನು ಹೇಳಿಲ್ಲ. ನಮ್ಮ ಪಕ್ಷ ಮೆಜಾರಿಟಿ ಬಂದರೆ ಮಾತ್ರ ಸಿಎಂ ಆಗೋದು. ಗೋಕಾಕ್ ಉಪಚುನಾವಣೆಯ ಮತದಾನ ಆರಂಭವಾಗಿದ್ದು, ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ 136 ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಾವು 15 ಸ್ಥಾನಗಳನ್ನು ಬಿಜೆಪಿ ಗೆಲ್ಲಲಿದ್ದು, ಒಂದು ಸ್ಥಾನ ಗೆಲ್ಲುವುದು ಕಷ್ಟ. ಒಂದು ವೇಳೆ ಸೋತ್ರೆ MLC ಮಂತ್ರಿ ಮಾಡುತ್ತೇನೆ. ನಾನು ಎದುರಾಳಿ ಬಗ್ಗೆ ಅಗುರವಾಗಿ ಮಾತನಾಡಲ್ಲ. ಸಿದ್ದರಾಮಯ್ಯ ನನ್ನ ಬಗ್ಗೆ ವೈಯಕ್ತಿಕ ಟೀಕೆ ಮಾಡಿಲ್ಲ ಎಂದರು. ಒಂದು ಮಾತಾಡ್ತಾರೆ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು, ಅವ್ರು ಬಿಜೆಪಿಯಲ್ಲಿ ಉಳಿಯಲ್ಲ ಹಚ್ಚಿದ್ರು ಅಂತೇಳಿ. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.